ಅಂದರೆ ನಾವು ಮೊದಲನೇ ತಾರೀಕು ಲಭ್ಯ ಇಲ್ಲದೆ ಇರೋದ್ರಿಂದ ಒಂದು ಡೇಟ್ನ ಬದಲಾವಣೆ ಮಾಡಿ ಅದ್ದೂರಿಯಾಗಿ ನಡೆಸಿಕೊಟ್ರು. ಇಡೀ ತಾಲೂಕಿನ ಜನತೆಯ ಪ್ರಶಂಸೆಗೂ ಸಹ ಅದು ಒಳಗಾಗಿದೆ. ಈ ಬಾರಿನೂ ಯಾವ ರೀತಿ ಮಾಡಬೇಕು ಅನ್ನೋದು ಪೂರ್ವಭಾವಿ ಸಭೆಯನ್ನು ಮುಂಚಿತವಾಗಲೇ ತರ್ತಿದ್ದಾರೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ನವೆಂಬರ್ 1ನೇ ತಾರೀಕಿಗೆ ಭಾಳಷ್ಟು ಕಡೆ ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾರೆ. ಈಗಾಗಲೇ ಹೇಳಿದಂಗೆ ಅಲ್ಲಿ ಗ್ರೌಂಡು ಅಲ್ಲಿ ಬಳಸ್ತಾ ಇರ್ತಾರೆ. ಈಗ ಅಲ್ಲಿ ಕಾಮಗಾರಿಕೆಯಲ್ಲಿ ಪ್ರಾರಂಭ ಆಗ್ತಾ ಇದೆ. ಅದರಿಂದ ಶಾಸಕರು ಯಾವ ತಾರೀಕು ಮಾಡ್ತೀವಿ ಅನ್ನೋದನ್ನು ಮುಂಚಿತವಾಗಿ ಹೇಳಬೇಕು. ನಾವು ನವೆಂಬರ್ 1ನೇ ಮಾಡಿದ್ರೂ ಸಂತೋಷ, ಇಲ್ಲ ಒಳ್ಳೆಯ ರೀತಿ ಕಾರ್ಯಕ್ರಮ ಹಾಕಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ನಟರು ಎಲ್ಲ ಬರಬೇಕು, ಬದಲಾವಣೆ ಮಾಡೋ ದಿನಾಂಕ ಅಂದ್ರೂ ಅದಕ್ಕೆ ನಮ್ಮದು ಸಹಮತ ಇದೆ. ಮೊದಲಿಂದ ಸಹ ಈ ನಮ್ಮ ಉಳ್ಬಾಗಲು ಮತ್ತು KGF ಈ ಗಡಿನಾಡಾಗಿದ್ದರಿಂದ ಕನ್ನಡಕ್ಕೆ ಬೆಳವಣಿಗೆಗೆ ಕುಂಟುತ್ತಾ ಇತ್ತು. ಆದರೂ KGF ಸಹ ಬಲಿಷ್ಠವಾಗಿ ನಡೆದಿದೆ, ಇಲ್ಲೂ ಸಹ ನಡೆದಿದೆ. ಅದ್ರ ಜೊತೆಗೆ ಈಗಾಗಲೇ ನಮ್ಮ ಇವರು ಹೇಳ್ತಾ ಇದ್ರು ಪ್ರಕಾಶ್ ಗೌಡರು, ಕನ್ನಡ ನಾಮಪತ್ರಗಳು ಅಳವಡಿಸಿಲ್ಲ ಅಂತ. ನನ್ನ ನಮ್ಮ ಎಲ್ಲ ಇಲಾಖೆಯ ಒಂದು ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಡೋದು ಅನ್ನೋದು ಒಂದೇ. ನಾವು ಊಟ ಮಾಡ್ತಾ ಇರ್ತಕ್ಕಂಥದ್ದು ಕನ್ನಡದ ಊಟ. ನೀವೆಲ್ಲೇ ಹೋಗ್ರಿ, ತಮಿಳ್ನಾಡು ಹೋಗ್ರಿ, ಕೇರಳಕ್ಕೆ ಹೋಗ್ರಿ, ಯಾವುದೇ ರಾಜ್ಯಕ್ಕೆ ಹೋಗ್ರಿ, ಇಂಗ್ಲೀಷು ಬೋರ್ಡ್ ಕೂಡ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ನಮ್ಗೇನು ಆ ಭಾಷೆ ಬರೋದಿಲ್ಲ, ಇಂಗ್ಲೀಷ್ ಬೋರ್ಡ್ ಕೂಡ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಕನಿಷ್ಠ ಪಕ್ಷ ನಮ್ಮ ಒಂದು ನೆಲದಲ್ಲಿ ನಾವೇ ನಮ್ಮ ಕನ್ನಡವನ್ನು ಕಾಪಾಡೋದಿದ್ದರೆ ಬೇರೆ ಇಂದ ಯಾರು ಕಾಪಾಡಲಿಕ್ಕಾಗುತ್ತೆ? ಅದರಿಂದ ದಯವಾಗಿ ಇವತ್ತು ಸರ್ಕಾರನ ಆದೇಶ ಮಾಡಿದೆ, ಎಷ್ಟು ಪರ್ಸೆಂಟ್ ಕನ್ನಡ ಇರಬೇಕು ಅಂತಕ್ಕಂಥದ್ದು ಆದೇಶ ಮಾಡಿದೆ. ಇವತ್ತು ನಿಮ್ಗೆ ಪೆನ್ ಕೊಟ್ಟಿದೆ, ಏನಕ್ಕೋಸ್ಕರ ಪೆನ್ ಕೊಟ್ಟಿರೋದು? ಅದನ್ನ ಚಲಾವಣೆ ಮಾಡಿ ಕನ್ನಡದ ಋಣದಲ್ಲಿದ್ದೀವಿ ನಾವೆಲ್ಲರೂ. ಯಾರೇ ಆಗ್ಬೋದು, ಅಧಿಕಾರಿಗಳಾಗ್ಬೋದು, ಅಧಿಕಾರಿಗಳಲ್ಲದೇ ಇರ್ಬೋದು, ನಾವು ಯಾರೇ ಇದ್ದೀವಿ, ನಾವೆಲ್ಲ ಕನ್ನಡದ ಋಣದಲ್ಲಿದ್ದೀವಿ. ನಮ್ಮನ್ನ ಯಾರಾದರೂ ಗುರುಸಿದ್ರೆ ಕನ್ನಡದವ್ರಿಗೆ ಕರ್ನಾಟಕದವರಂತೆ ಗುರುಸ್ತಾರೆ, ಇನ್ನೂ ಬೇರೆ ಇದ್ದಿಲ್ಲ. ಅದಕ್ಕೆ ನಾವು ಒಂದು ನ್ಯಾಯಯುತವಾಗಿರ್ತಕ್ಕಂಥ ಗೌರವ ಇದ್ದಂಥ ಒಂದು ಇದನ್ನ ತಂದುಕೊಳ್ಳೋಣ. ಆ ನಿಟ್ಟಿನಲ್ಲಿ ಎಲ್ಲರೂ ನಾವೆಲ್ಲರೂ ಕಾರ್ಯೋನ್ಮುಖರಾಗೋಣ. ಇವತ್ತೇನು ಶಾಸಕರು ಒಂದು ಕಾಳಜಿ ವಹಿಸಿಕೊಂಡು ಇವತ್ತು ಕನ್ನಡದ ಒಂದು ಇದನ್ನ ಇಲ್ಲಿ ಬೆಳೆಸ್ಬೇಕು ಅಂತಂದ್ರೆ ಅವ್ರು ನಾವು ಸಹ ಕೈ ಜೋಡಿಸ್ಬೇಕಂದಾಗ ಈ ರೀತಿ ಎಲ್ಲ ಬದಲಾವಣೆಗಳು ಯಾವ ರೀತಿ ಒಂದು ಬರೀ ಕಾರ್ಯಕ್ರಮ ಒಂದು ಯಾವುದೋ ಒಂದು ಕಾರ್ಯಕ್ರಮ ಬದಲಾವಣೆ ಆದರೆ ಅದು ಕನ್ನಡ ಆಗೋದಿಲ್ಲ. ಎಲ್ಲ ರೀತಿಯಲ್ಲೂ ಬದಲಾವಣೆ ಆದಾಗ ಮಾತ್ರ ಅದಕ್ಕೊಂದು ಹೆಸರು ಬರುತ್ತೆ. ತಾವು ಅದನ್ನ ಆದಷ್ಟು ಬೇಗ ಏನಿದೆ ಬೋರ್ಡು ಯಾರೇ ಆಗಲಿ ಬೋರ್ಡ್ ಹಾಕ್ಬೇಕಾದ್ರೂ ಭಯ ಪಡಬೇಕು. ಕನ್ನಡ ಬಿಟ್ಟು ಬೋರ್ಡ್ ಹಾಕ್ಬೇಕಂತಂದ್ರೆ ಭಯ ಪಡಬೇಕು. ಆ ಒಂದು ವಾತಾವರಣ ಸೃಷ್ಟಿಯಾಗಬೇಕು. ಇಲ್ಲ ಅವ್ರಿಗೂ ಹೇಳಬೇಕು, ನೀನು ಎಲ್ಲಿಂದ ಜೀವನ ಮಾಡ್ತಾ ಇದ್ದೀಯಪ್ಪ ಅಂತಕ್ಕಂಥ ಒಂದು ಮನವರಿಕೆನ ಅವ್ರಿಗೂ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಹೇಳ್ತಾ, ತಾವೇನು ಈ ಬಾರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಇದರಲ್ಲಿ ನಮ್ಮ ಹೋದ ಬಾರಿ ಎನ್ ಚಂದನ್ ಶೆಟ್ಟಿ ಅವ್ರು ಕರೆಸಿದ್ರಿ, ಅದೇ ಸೇರಿ ಈ ಸಾರಿ ಒಂದು ನಮ್ಮ ಸರಿಗಮಪ್ಪ ಲಿಟಲ್ ಚಾಮ್ಸ್ ಮಕ್ಕಳು ಇದ್ದರೆ ಅವನ್ನ ಕರೆಸಿ ಕಾರ್ಯಕ್ರಮ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ, ಆಕರ್ಷಣೀಯವಾಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ ನಾನು ತಿಳಿಸ್ತಾ ಇದ್ದೀನಿ.